ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರೆಂಜ್ ಡ್ರೀಮ್ ರೈಡರ್ ವಿಜಯ್. ಏನಪ್ಪ ಇದ್ದಿದ್ದಂಗೆ ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ಎಂಥ ಮರೆಯ, ನೀನು ಎಲ್ಲ ವಿಡಿಯೋನ ತಮಿಳಲ್ಲೇ ಹಾಕ್ತಾ ಇದೆಯಲ್ಲ, ಒಂದು ವಿಡಿಯೋ ಆದರೂ ಕನ್ನಡದಲ್ಲಿ ಮಾಡ್ಬೋದಲ್ಲ ಅಂತ ಕೇಳಿದ್ರು. ಅವ್ರಿಗಾಗಿ ಈ ವಿಡಿಯೋನ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಆ ರೀಸನ್ ಮಾತ್ರ ಅಲ್ಲ, ನನ್ನ ಇನ್ನೊಂದು ಮದರ್ ಟಂಗ್ ಆದ ಕನ್ನಡದಲ್ಲಿ ಮಾತಾಡೋದು ನನಗೂ ತುಂಬ ಖುಷಿನೇ. ಓಕೆ, ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ಇದೀವಂದ್ರೆ ಬ್ಯಾಂಗ್ಳೂರಲ್ಲಿ ಬಿರಿಯಾನಿ ಅಂದ್ರೆ ತುಂಬಾನೇ ಫೇಮಸ್ ರೀ. ಅದು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಅದು ಇನ್ನೊಂದು ವಿಷಯ ಏನಂದ್ರೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಅಂದ್ರೆ ಎಲ್ರಿಗೂ ಜ್ಞಾಪಕ ಬರೋದು ಏನಂದ್ರೆ ಹೊಸಕೋಟೆನಾರಿ. ಹೊಸಕೋಟೆ ಇಲ್ಲಿಂದ 130-135 kilometers ಇದೆ. ಆದ್ರೆ ನಾವು ಇವತ್ತು ಹೊಸಕೋಟೆಗೆ ಹೋಗ್ತಾ ಇಲ್ಲ. ಎಲ್ಲಿಗೆ ಹೋಗ್ತಾ ಇದ್ವಿ, ಏನ್ ಮಾಡ್ತಾ ಇದ್ವಿ ಎಲ್ಲ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇನ್ನೊಂದು ವಿಷಯ, ನಮ್ಮ ಚಾನಲ್ಗೆ ನೀವು ಹೊಸದಾದ್ರೆ ನಮ್ಮ ಚಾನಲಲ್ಲಿ ಇರೋ ವಿಡಿಯೋಸ್ನ ಲೈಕ್ ಮಾಡಿ, ಪಕ್ಕದಲ್ಲಿ ಸಬ್ಸ್ಕ್ರೈಬರ್ ಬಟನ್ ಇರುತ್ತೆ ಹೊಡೆದ್ಬಿಟ್ಟು ಆಲ್ ಆನ್ ಆಪ್ಷನ್ನ ಎನೇಬಲ್ ಮಾಡಿಬಿಟ್ಬಿಡಿ. ಅವಾಗ ತಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮಿಸ್ ಮಾಡಿದ ವಿಡಿಯೋನ ನೋಡಿ, ಬನ್ನಿ ವಿಡಿಯೋ ಒಳಗೆ ಹೋಗುವ. ಈಗ ನಾವು ಹೋಗ್ತಾ ಇರೋ ಜಾಗ ಯಾವ್ದಂತ ಗೊತ್ತಾಗ್ಬೇಕಾದ್ರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈಗ ನೋಡಿದ್ರೆ ನಿನ್ನೆ ನೈಟು ಬ್ಯಾಂಗ್ಳೂರಲ್ಲಿ ತುಂಬ ಅಂದರೆ ತುಂಬ ಮಳೆ ರೀ. ಬೆಳಿಗ್ಗೆ ಅಂದರು ಫುಲ್ ಚಳಿ ಇದೆ. ನಾನು ಅದಕ್ಕೆ ನಾನು ಸೇಫ್ಟಿ ಗಿಯರ್ಸ್ ಎಲ್ಲ ಹಾಕ್ಕೊಂಡು ನಾನು ಈಗ ಹೊರಟಿದ್ದೀನಿ. ನೀವು ಕೂಡ ಎಲ್ಲೇ ಹೋಗಿ ಬೈಕಲ್ಲಿ ವಿತ್ ಸೇಫ್ಟಿ ಗಿಯರ್ ಹಾಕ್ಕೊಳ್ಳಿ, ವಿತ್ ಒಂದು ಚೆನ್ನಾಗಿರೋ ಹೆಲ್ಮೆಟ್ ಯೂಸ್ ಮಾಡಿ. ವಿತ್ ಸಿಟಿ ಒಳಗಡೆ ಆಗಲಿ ಸಿಟಿ ಔಟರ್ ಆಗಲಿ ಹೆಲ್ಮೆಟ್ ವೇರ್ ಮಾಡಿ, ಬಿಕಾಸ್ ಸೇಫ್ಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ರೀ. ಈಗ ನೋಡಿದ್ರೆ ಮಳೆ ಬಂದಿರೋದಕ್ಕೆ ತುಂಬಾ ಚಳಿ ಆಗ್ತಿದೆ, ಎಲ್ಲಾದರೂ ಒಂದು ಟೀ ಹೊಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತಾ ಇದೆ. ಈಗ ಟೈಮ್ ನೋಡಿದ್ರೆ 4:15 AM ಆಗ್ತಿದೆ. ಈ ಬ್ಯಾಂಗ್ಳೂರಲ್ಲಿ ಹೇಳಬೇಕಂತ ಒಂದು ವಿಷಯ ಏನಂದರೆ, ನೀವು ಯಾವುದೇ ಟೈಮ್ಗೆ ಹೋಗಿ ನಿಮಗೆ ಟೀ ಕಾಫಿ ಸಿಗುತ್ತೆ. ನೈಟಲ್ಲಿ ಕೂಡ ಇರುತ್ತೆ, ಗಾಡಿಯಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಯಾಕಂದರೆ ಬ್ಯಾಂಗ್ಳೂರು ಅನ್ನೋದು ಒಂದು ಬ್ಯುಸಿ ಸಿಟಿ ಅನ್ನೋದು ಇಂಥ ಒಂದು ವಿಷಯದಲ್ಲಿ ನಮಗೆ ಪ್ರೂವ್ ಆಗ್ತಾನೆ ಇರುತ್ತೆ ರೀ. ಫುಲ್ ಚಳಿ ಚಳಿ ಒಂದು ಬೈಕ್ ರೈಡ್ ಬಂದಾದ್ಮೇಲೆ ಬಿಸಿ ಬಿಸಿಯಾಗಿ ಒಂದು ಟೀ ಕುಡೋ ಸುಖ ಇರುತ್ತಲ್ಲ, ಅದು ಹೇಳಿದ್ರೆ ಅರ್ಥ ಆಗಲ್ಲ ರೀ, ಅನುಭವಿಸಿದ್ರೆ ಮಾತ್ರ ಅರ್ಥ ಆಗುತ್ತೆ. ನಿಮಗೆ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಹೆಸರನ್ನು ಟ್ಯಾಗ್ ಮಾಡಿ. ಟೀ ಕುಡಿದು ವಾರ್ಮ್ ಆದಮೇಲೆ ನಾವೀಗ ಕ್ರಾಸ್ ಆಗ್ತಿರೋ ಫ್ಲೈಯರ್ ಯಾವುದಂತ ನೀವು ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ರೀ. ಹೌದು ರೀ, ಎಲ್ರಿಗೂ ಗೊತ್ತಿರೋದು ಇದು. ನಾನು ಕ್ರಾಸ್ ಆಗಿರೋದು ಈಗ ಸಿಲ್ಕ್ ಬೋರ್ಡ್ ಜಂಕ್ಷನ್ ರೀ. ಕ್ರಾಸ್ ಆಗಿ ಲೆಫ್ಟ್ ತೊಗೊಂಡು ಥ್ರೋಟ್ BTM level ಟು JP Nagar ಕ್ರಾಸ್ಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ರೈಟ್ ಸೈಡಲ್ಲಿ ಏನು ದಪ್ಪ ದಪ್ಪ ಫ್ಲೈಓವರ್ಸ್ ಕಾಣಿಸ್ತಾ ಇದೆ ಅಂದರೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದರಿಂದ ನಮಗೆ ಸಿಟಿ ಒಳಗಡೆ ಡೇ ಟೈಮಲ್ಲಿ ತುಂಬಾ ಸಫರ್ ಆಗ್ತಿದ್ವಿ ಟ್ರಾಫಿಕ್ಕಿಂತ. ಎಲ್ಲರೂ ಅವ್ರವ್ರ ಟೈಮಿಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಆಫ್ಟರ್ ಈ ಮೆಟ್ರೋ ಎಲ್ಲ ಮುಗ್ದಾದ್ಮೇಲೆ ವಿ ಹೋಪ್ ಬ್ಯಾಂಗ್ಳೂರು ಸಿಟಿಯಲ್ಲಿ ಟ್ರಾಫಿಕ್ಕೇ ಇರೋಲ್ಲ ಅನ್ಕೊತಾ ಇದ್ವಿ. ಯಾಕಂದರೆ ಗೌರ್ಮೆಂಟ್ ಅವರು ಇರೋ ಎಲ್ಲ ಮೇಜರ್ ಸಿಟಿಗೂ ಈ ಮೆಟ್ರೋನ ತರಿಸ್ತಾ ಇದ್ದಾರೆ. ಆಫ್ಟರ್ ನಾವು ಸ್ವಲ್ಪ ದೂರ ಡ್ರೈವ್ ಆದಮೇಲೆ ಈಗ ನಾವು ಬಂದಿರೋ ಜಂಕ್ಷನ್ನೇ JP Nagar ಜಂಕ್ಷನ್ ರೀ. ನೀವು ನೋಡ್ಬೋದು ಇಲ್ಲಿಂದ ಲೆಫ್ಟ್ ತೊಗೊಂಡು ನಾವು ಒಳಗಡೆ ಹೋದರೆ 4th cross ಲೆಫ್ಟ್ ತಿರುಗಿದ ತಕ್ಷಣ ನಮಗೆ ರೈಟ್ ಸೈಡಲ್ಲಿ ಸಿಗೋ ಜಾಗನೇ 4 AM ಮಂಡಿಪೇಟೆ ಮೈಸೂರು ಪಲಾವ್. ಹೆಸರೇ ಒಂಥರ ಕೇಳಕ್ಕೆ ಚೆನ್ನಾಗಿದೆಲ್ಲ. ಹೌದು ರೀ, ನಾನು ಈ ಹೆಸರು ಕೇಳಿದ ತಕ್ಷಣ ಒಂದು ಕ್ರೇಜ್ ಕ್ರಿಯೇಟ್ ಆಗಿನೇ ಈ ಪ್ಲೇಸ್ನ ನೋಡೋಕ್ಕೆ ಬರ್ತಾ ಇದ್ದೀನಿ. ಇವ್ರು ಏನು ಮಾಡ್ತಾಯಿದ್ರು ಅಂದರೆ ವೀಕ್ಲಿ 2 days ಮಾತ್ರ ಅರ್ಲಿ ಮಾರ್ನಿಂಗ್ ಓಪನ್ ಮಾಡ್ತಾ ಇದ್ದಾರೆ, ಸ್ಯಾಟರ್ಡೆ ಸಂಡೇ ಮಾತ್ರ. ಅದು ಅದು ಮಾತ್ರ ಅಲ್ಲ, ಇವ್ರ ಹತ್ರ ತುಂಬಾ ವೆರೈಟೀಸ್ ಇದೆ ರೀ. ಇಡ್ಲಿ ಅಂತಾರೆ, ಚಿಕನ್ ಅಂತಾರೆ, ಚಾಪ್ಸ್ ಅಂತಾರೆ, ಲೆಗ್ ಸೂಪ್ ಅಂತಾರೆ, ಏನೇನಿದೆ ಅದರ ಟೇಸ್ಟ್ ಹೇಗಿದೆ ಎಲ್ಲನೂ ಒಂದ್ಸಲ ಟೇಸ್ಟ್ ಮಾಡೇ ಬಿಡೋಣ, ಬನ್ನಿ. ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ರೀ. ಈಗ ನೋಡ್ಬೋದು ನೀವು, ನಿಮಗೆ ಲೆಫ್ಟ್ ಸೈಡಲ್ಲೇ ಆಲ್ರೆಡಿ ಜನ ಬರೋಕ್ಕೆ ಶುರುವಾಗಿದ್ದಾರೆ.
ನಾವು ಅನ್ಕೊಂಡಂಗಿಲ್ಲ, ಇಲ್ಲಿ ಜನಕ್ಕೆ ಗೊತ್ತಾಗಿದೆ ಈ ಪ್ಲೇಸು, ಅದಕ್ಕೆ ಈ ಕ್ರೌಡ್ಸ್ ಎಲ್ಲ ಇಷ್ಟು ಆಲ್ರೆಡಿ ಶುರುವಾಗಿದೆ. ಬೈಕ್ ಪಾರ್ಕಿಂಗ್ ರೋಡಲ್ಲೇ ಕೊಟ್ಟಿದ್ದಾರೆ. ಸರಿ, ನಾವು ನಮ್ಮ ಬೈಕ್ನ ಹಾಕ್ಬಿಟ್ಟು ನಾವು ಒಳಗಡೆ ಹೋಗೋಣ, ಬನ್ನಿ. ಜೆ ಪಿ ನಗರ್ ಜಂಕ್ಷನ್ ಲೆಫ್ಟ್ ತಗೊಂಡು ನೀವು ಒಳಗಡೆ ಬಂದಿದ ತಕ್ಷಣ ಈ ಫೋರ್ತ್ ಕ್ರಾಸ್ ಒಳಗಡೆ ಬರಬೇಕಾಗುತ್ತೆ. ಒಳಗಡೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ರೈಟ್ ಸೈಡಲ್ಲಿ ಈ ಹೋಟೆಲ್ ಇರುತ್ತೆ ರೀ. ಆಲ್ರೆಡಿ ಕ್ಯೂ ಎಷ್ಟು ದೂರ ನಿಂತಿದ್ದಾರೆ ನೋಡಿ. ನಾವು ಕ್ಯೂವಲ್ಲಿ ನಿಂತ್ಕೊಂಡು ನಮ್ಮ ನಮ್ಮ ಬಿರಿಯಾನಿನ ತಗೊಳಕ್ಕೆ ಒಳಗಡೆ ಹೋಗುವ, ಬನ್ನಿ. ಹತ್ತು ನಿಮಿಷ ಕ್ಯೂವಲ್ಲಿ ನಿಂತಾದ್ಮೇಲೆ ಬಿಲ್ಲಿಂಗ್ ಕಾಂಟ್ರಾಕ್ಟ್ ಬಂದ್ವಿ. ನಾವು ನಮ್ಮ ಆರ್ಡರ್ನ ತಗೊಂಡು ಒಳಗಡೆ ಬಂದ್ವಿ. ನಾವು ಏನೇನು ತಗೊಂಡಿದ್ವಿ ಅಂದರೆ, ಒಂದು ಚಿಕನ್ ಚಾಪ್ ವಿತ್ ಇಡ್ಲಿ, ಇನ್ನೊಂದು ಮಟನ್ ಪಲಾವ್. ಬಿಕಾಸ್ ಚಿಕನ್ ಬಿರಿಯಾನಿ ಹೇಳಬೇಕಾದರೂ ಸಿಗುತ್ತೆ, ಮಟನ್ ಹೇಗಿದೆ ಟೇಸ್ಟು ಅಂತ ನೋಡೋಣ ಅಂತೇಳಿ ಮಟನ್ ಬಿರಿಯಾನಿ, ಇಡ್ಲಿ ವಿತ್ ಚಿಕನ್ ಚಾಪ್ಸ್ ತೊಗೊಂಡಿದ್ದೀನಿ, ಮತ್ತು ಒಂದು ಲೆಗ್ ಸೂಪ್ ತೊಗೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಟಾಸ್ಕ್ ಏನಂದರೆ, ಇಲ್ಲಿ ಬಂದ್ಬಿಟ್ಟು ಸೆಲ್ಫ್ ಸರ್ವಿಸೇ. ನೀವು ಇಲ್ಲಿ ಫುಡ್ ಕೌಂಟ್ರಲ್ಲಿಂದ ನಿಮ್ಮ ಬಿರಿಯಾನಿನ ತೊಗೊಂಡು ಹೋಗೋದೇ ಇಲ್ಲಿ ದೊಡ್ಡ ಟಾಸ್ಕು. ಹೇಗೋ ಇಷ್ಟೊತ್ತು ಕ್ಯೂವಲ್ಲಿ ನಿಂತ್ಕೊಂಡು ರಷಲ್ಲಿ ನಿಂತ್ಕೊಂಡು ಒಳಗಡೆ ಬಂದಾಯಿತು. ಬಟ್ ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಇಷ್ಟು ಜನ ಇದ್ದರೂ ಕೂಡ ಇವರು ಸಪ್ಲೈ ಮಾಡೋದಕ್ಕೆ ತುಂಬಾ ಡಿಲೇ ಆಗ್ತಿದೆ. ನಾನು ಒಳಗಡೆ ಬಿಟ್ಟಿದ್ದಾರೆ.
ನೋಡು ಇಡ್ಲಿ ಮಟನ್ ಒಂದು ಇಡ್ಲಿ ಸರ್ ಮಟನ್ ಬರ್ಬೇಕಲ್ಲ ಇಡ್ಲಿ ಬರ್ಬೇಕು ಇಡ್ಲಿ ಮಟನ್ ಇಡ್ಲಿ ಒಂದು ಮಟನ್ ಒಂದು ಇಡ್ಲಿ ವಿತ್ ಚಿಕನ್. ಒಂದು 20 ನಿಮಿಷ ನಾವು ಈ ಕ್ರೌಡಲ್ಲಿ ನಿಂತ್ಕೊಂಡಿದ್ದಾದ್ಮೇಲೆ ಈ ಅಂಕಲ್ ನಮಗೆ ನಮ್ಮ ಆರ್ಡ್ರನ್ನ ಕೊಡೋಕ್ಕೆ ಶುರು ಮಾಡ್ದ. ನಾನು ತೊಗೊಂಡಿರೋದನ್ನ ನಿಮ್ಗೆ ನೋಡ್ಬೋದು ನೀವು, ಲೆಗ್ ಸೂಪು, ಇಡ್ಲಿ ವಿತ್ ಚಿಕನ್ ಸಾಕು, ಮತ್ತು ಒಂದು ಮಟನ್ ಬಿರಿಯಾನಿ ಕೊಟ್ಟಾದ್ಮೇಲೆ ಇಷ್ಟು ದೂರ ಬಂದು ಇಷ್ಟೊತ್ತು ವೆಯ್ಟ್ ಮಾಡಿರೋದಕ್ಕೆ ಈ ಬಿರಿಯಾನಿ ಬರ್ತಾ ಇಲ್ಲ ಅನ್ನೋದನ್ನ ನೋಡೋಣ. ನಾವು ಯಾರನ್ನು ಕಂಪೇರ್ ಮಾಡೋಕ್ಕೆ ಇಲ್ಲಿ ಬಂದಿಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ಥರ ಟೇಸ್ಟ್ ಇರುತ್ತೆ, ಅದೇ ಥರ ಇವರ ಟೇಸ್ಟ್ ಹೇಗಿದೆ ಎಲ್ಲ ಒಂದ್ಸಲ ನೋಡೋಣ. ವಾಸನೆ ಅಂತೂ ಆಸಮ್ ಆಗಿದೆ. ಇಡ್ಲಿ ಮಾತ್ರ ಕೊಟ್ಬಿಡಿ ಹೆಂಗೋ ಪಾಪ ನಮ್ಮ ಆರ್ಡರ್ ನಮಗೆ ಸಿಕ್ತು ರೀ. ಒಳಗಡೆ ಕೂತ್ಕೊಳಕ್ಕೆ ಜಾಗ ಇಲ್ಲ, ಯಾಕಂದರೆ ಎಲ್ಲ ಸ್ಟೂಲು ಆಲ್ರೆಡಿ ಫುಲ್ಲು. ನಾವು ಹೊರಗಡೆ ಹೋಗಿ ನಮ್ಮ ಗಾಡಿ ಮೇಲೆ ಕೂತ್ಕೊಂಡು ಆರಾಮಾಗಿ ಬಿರಿಯಾನಿನ ತಿಂದು ಈ ಟೇಸ್ಟ್ ಹೇಗಿರುತ್ತೆ ನೋಡೋಣ ಬನ್ನಿ. ನಾವಂತೂ ತಿನ್ನಕ್ಕೆ ಶುರು ಮಾಡಿದ್ವಿ. ಟೇಸ್ಟ್ ಹೇಗಿದೆ ಅಂದರೆ ವಾವ್ ಅಂತ ಹೇಳಂಗಿಲ್ಲ, ಚೀ ಅಂತ ಹೇಳಂಗಿಲ್ಲ, ಆ ಥರ ಒಂದು ಚೆನ್ನಾಗಿದೆ ಟೇಸ್ಟು. ಕಂಪೇರ್ ಟು ಯಾವುದು ಕಂಪೇರ್ ಮಾಡಬೇಡಿ. ನೀವು ಎಲ್ಲಿಗೆ ಹೋಗಿ ಏನೇ ಮಾಡಿ ಇನ್ನೊಂದು ಜೊತೆಗೆ ಇನ್ನೊಂದನ್ನ ಕಂಪೇರ್ ಮಾಡೋದು ಚೆನ್ನಾಗಿರಲ್ಲ. ಬಿಕಾಸ್ ಅದರ ಒಂದು ಪ್ಲಸ್ಸು ಮೈನಸ್ ಇರುತ್ತೆ. ಅದೇ ಥರನೇ ಇಲ್ಲಿ ಈ ಮಟನ್ ಪಲಾವ್ ವಾವ್ ಅಂತ ಹೇಳಂಗಿಲ್ಲ, ಬಟ್ ಸೂಪರಾಗಿದೆ. ಅದರ್ ದೆನ್ ನಾನು ಲೆಗ್ ಸೂಪ್ ಕುಡಿದೆ, ಲೆಗ್ ಸೂಪ್ ಅದೂ ವಾವ್ ಹಂಗಿಲ್ಲ, ಚೆನ್ನಾಗಿತ್ತು. ಕ್ರೌಡ್ಸು ನೋಡಿದ್ರೆ ನೀವು ಗೊತ್ತಾಗುತ್ತೆ, ಬರೋದು ಸ್ಟಾಪ್ ಆಗಿಲ್ಲ, ಹೋಗೋದು ಸ್ಟಾಪ್ ಆಗಿಲ್ಲ, ಬರ್ತಾನೆ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ನನಗಂತೂ ಈ ಬಿರಿಯಾನಿ ತುಂಬಾ ಇಷ್ಟ ಆಗಿದೆ. ಬಿಕಾಸ್ ಇದು ಸಂಡೇ, ನಾವು ಹೊರಗಡೆ ಹೋಗಿ ಸ್ಟ್ರೆಸ್ ಮಾಡೋದಕ್ಕಿಂತ ಸಿಟಿ ಒಳಗಡೆ ಇಂಥ ಒಂದು ಚಾನ್ಸ್ ಸಿಕ್ಕಿದೆ. ನಿಮಗೂ ಕೂಡ ಸ್ಯಾಟರ್ಡೆ ಸಂಡೇ ಟೈಮ್ ಫ್ರೀ ಆಗಿದ್ದರೆ ಬಂದು ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಈ ಹೋಟ್ಲಿಗೆ ನಾನೇನು ಪ್ರಮೋಟ್ ಮಾಡೋಕ್ಕೆ ಬಂದಿಲ್ಲ ರೀ, ಚೆನ್ನಾಗಿರೋದನ್ನ ವೆಲ್ಕಮ್ ಮಾಡೋಣ. ಲೈಫಲ್ಲಿ ಎಲ್ಲನೂ ನಿಮಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ ಹೊಡೆದ್ಬಿಟ್ಟು ಆಲ್ ಆನ್ ಆಪ್ಷನ್ನ ಎನೇಬಲ್ ಮಾಡಿಬಿಟ್ಬಿಡ್ರಿ. ಅದು ಮಾತ್ರ ಅಲ್ಲ ರೀ, ಲೈಫಲ್ಲಿ ಎಲ್ಲರೂ ಒಂದು ಜ್ಞಾಪಕ ಇಟ್ಕೋಬೇಕಿನ ವಿಷಯ ಒಂದು ಏನಂದರೆ, ಎಲ್ಲೇ ಇರಿ ಹೆಂಗೆ ಇರಿ ಆದರೆ ಖುಷಿಯಾಗಿರಿ. ಇದೇ ಖುಷಿಯಲ್ಲಿ ಈ ವಿಡಿಯೋನ ಮುಗಿಸ್ತಾ ನಿಮಗೆ ಬಾಯ್ ಬಾಯ್ ಹೇಳ್ತಾ ಇರೋದು ವಿಜಯ್ ಫ್ರಮ್ ಆರೆಂಜ್ ಸ್ಟ್ರೀಮ್ ರೈಡರ್, ಸೈನಿಂಗ್ ಆಫ್. ಸೇಫ್ ಡ್ರೈವ್.